संचार के मुक्त तुमकूर रस्ते फ्लाईओवर आईआईटी तज्ञर मोरे हमारे राष्ट्रीय हद्दारी प्राधिकार फ्लाईओवर दुरस्तिगे अधिकारी तज्ञर मोरे हमारे चेन्नईनिंद आगमिसलिरुव आईआईटी अधिकारी फ्लाईओवर दुरस्ति बळिक आईआईटी तज्ञरु परिशीलनेयन्न नडेसुत्तारे परिशीलने बळिकवष्टे फ्लाईओवर संचारक्के मुक्तवागुत्ते ईगागले तुमकूरु रोड नल्ली संचार सरियागि आग्ता इल्ल इन्नु फ्लाईओवर बळके यावाग स्टार्ट आगुत्ते अंत साकष्टु वाहन सवाररु प्रश्ने माड्ता इद्दारे सो आईआईटी तंड बरबेकु आ तंड बंदु परिशीलनेयन्न नडेसबेकु अदाद नंतर मात्र संचार शुरुवागुत्ते अदेनट्टे अदु प्रॉब्लम आगि अदु सुमारु ओंदु तत्र ओंदु तिंगळे आयितु अवरु 10 डेस अल्लि मुगिसिकोड्तीवि अंत हेळिदरु आगिल्ल अदु ಏನಂದ್ರೆ ಅಂದ್ರೆ ಅದರದು ಎಲ್ಲ ಎಲ್ಲ ಈಗ ಇತ್ತೀಚಿನ ನಾನು ಕೇಳಿದ್ಕೆ ಅಲ್ಲಿ ಚೀಫ್ ಇಂಜಿನಿಯರ್ ಹತ್ರ ಮಾತಾಡಿದ್ಕೆ ಅವರು ಇವರು ಐಐಟಿ ಏನೋ ಬಂದು ಇನ್ಸ್ಪೆಕ್ಷನ್ ಬರಬೇಕು ಮತ್ತು ಲೋಡ್ ಟೆಸ್ಟಿಂಗ್ ಏನೋ ಆಗಬೇಕಂತೆ ಅಲ್ಲಿ ಅದು ಆಗ್ತದೆ ಆಮೇಲೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇದೆಯಂತೆ ಈ ಮೂರು ಇನ್ನೊಂದೆಲ್ಲ ಈ 3 4 ಡೇಸ್ ಅಲ್ಲಿ ಮಾಡಿ ಒಂದು ಒಂದು ವೀಕ್ ಅಲ್ಲಿ ಅದನ್ನ ಆಗಬಹುದು ಅಂತ ಹೇಳ್ತಾರೆ ನಾನು ಮಾತಾಡಿದೆ ಚೀಫ್ ಇಂಜಿನಿಯರ್ ಕನ್ಸರ್ನ್ಡ್ ಆಫೀಸರ್ ಗೆ ಮಾತಾಡಿದೆ ಅದು ಲೋಡ್ ಟೆಸ್ಟಿಂಗ್ ಒಂದು ಆಗಬೇಕಂತೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕಂತೆ ಚೆನ್ನೈಯಿಂದ ಎಲ್ಲ ಬರಬೇಕಂತೆ ಅದು ಬಂದು ಇನ್ನೊಂದು ಅದರ 3 4 ಡೇಸ್ ಅಲ್ಲಿ ಅದು ರೆಡಿ ಆಗ್ತದೆ ಮೋಸ್ಟ್ಲಿ ಇನ್ನೊಂದು ವೀಕ್ ಅಲ್ಲಿ ಅದು ರೆಡಿ ಆಗ್ತದೆ ಅಂತ ಹೇಳಿದ್ರು ಉಷಾ ನೀವು ಕೂಡ ಅಲ್ಲಿ ಟ್ರಾಫಿಕ್ ಸಮಸ್ಯೆ ತಮ್ಮ ಕೂಡ ಅದೇ ಅದೇ ಇನ್ನೊಂದು ನೋಡ್ತಾ ಇದ್ದೀವಲ್ಲ ಬಹಳ ತೊಂದರೆ ಆಗಿದೆ ಜನಗಳು ಈ ಭಾಗದಲ್ಲಿ ಈ ಭಾಗ ನ್ಯಾಷನಲ್ ಹೈವೇ ಬೇರೆ ಬಹಳ ತೊಂದರೆ ಆಗಿದೆ ಅಲ್ಲಿ ತುಂಬಾ ಇದಾಗಿದೆ ಬಿಡಿ ಕಿಲೋಮೀಟರ್ ಗಟ್ಟಲೆ ನಿಂತಕಂತದೆ ಪಿಕ್ ಅವರ್ ಅಲ್ಲಿ ಅದರಿಂದ ಅದಕ್ಕೆ ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ 10 ಡೇಸ್ ಅಲ್ಲಿ ಬೇಕಾ ಸರ್ ಇನ್ನ 10 ಡೇಸ್ ಅಲ್ಲಿ 10 ಡೇಸ್ ಇಲ್ಲ ಅಂತ ಕಾಣ್ತದೆ ಇದು ಯಾವುದು ಫ್ಲೈಓವರ್ ದು ಇನ್ನ 10 ಡೇಸ್ ಒಳಗೆ ಮುಗಿತದೆ ವಾರದಲ್ಲಿ ಆಗ್ತದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶುಪ್ರಸಾದ್ ನೀಡ್ತಾರೆ ಶುಪ್ರಸಾದ್ ಈ ಐಐಟಿ ತಂಡ ಯಾವಾಗ ಬರುತ್ತೆ ಎಷ್ಟು ದಿನಗಳ ಕಾಲ ಪರಿಶೀಲನೆ ನಡೆಯುತ್ತೆ ಫೈನಲಿ ಯಾವಾಗ ಸಂಚಾರಕ್ಕೆ ಈ ಫ್ಲೈಓವರ್ ಮುಕ್ತವಾಗುತ್ತೆ बेंगलूरु तुमकूरु रस्ते एनएच 4 राष्ट्रीय हेद्दारियल्ली तुमकु अदरल्लू कूड़ा दासरहल्ली व्याप्तियल्ली बरुवंत ओंदु फ्लैओवर एनिदे आ फ्लैओवर नल्लिरुवंत 101 मत्तु 102ने ई कंब इदे आ कंबद मध्य बरुवंत स्लैब्स गळल्ली ಒಂದು ಜಾಯಿಂಟ್ ಪ್ರಾಬ್ಲಮ್ ಆಗಿರುತ್ತೆ ಆ ಒಂದು ಸೆಗ್ಮೆಂಟ್ ನಲ್ಲ ಕಂಡಂತ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆಯಲ್ಲ ಅದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಆ ಒಂದು ದುರಸ್ತಿಯನ್ನ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಅಪಘಾತಗಳು ಮುಂದೆ ಅನಾಹುತಗಳು ಆಗದಂತ ಹಿನ್ನೆಲೆಯಲ್ಲಿ ಸಭಾ ನ್ಯಾಷನಲ್ ಹೈವೇ ಅಥಾರಿಟಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುಮಾರು 1 ತಿಂಗಳ ಆಗ್ತಾ ಬಂತು ಆ ಒಂದು ದುರಸ್ತಿ ಕಾರ್ಯವನ್ನ ಮಾಡೋದಕ್ಕೆ ಅಂತ ಹೇಳಿ ಆ ಫ್ಲೈಓವರ್ನ ಬ್ಲಾಕ್ ಮಾಡಲಾಗಿತ್ತು ಈಗ ಒಂದು ತಿಂಗಳು ಕಳೆದಿದೆ ದಿನನಿತ್ಯ ಆ ಒಂದು ಭಾಗದಲ್ಲಿ ಯಾಕಂದ್ರೆ ಎನ್ಎಚ್ 4 ಆಗಿರುವಂತ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆದಂತ ಹಿನ್ನೆಲೆಯಲ್ಲಿ ನಿತ್ಯ ಲಕ್ಷಾಂತರ ವಾಹನಗಳು ಓಡಾಟವನ್ನು ಮಾಡುತ್ತವೆ ಫ್ಲೈಓವರ್ ಇದ್ದಂತ ವೇಳೆಯಲ್ಲೇ ಸಾಕಷ್ಟು ಸಮಸ್ಯೆಗಳು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇತ್ತು ಆದರೆ ಈಗ ಸುಮಾರು 1 ತಿಂಗಳಿಂದ ಫ್ಲೈಓವರ್ನ ಬ್ಲಾಕ್ ಮಾಡಿದಂತ ಹಿನ್ನೆಲೆಯಲ್ಲಿ ನಿತ್ಯ ಜನ ಅಲ್ಲಿ ಟ್ರಾಫಿಕ್ನ ಸಮಸ್ಯೆಯಲ್ಲಿ ಸಿಲುಕುತ್ತಿದ್ದಾರೆ 10 ನಿಮಿಷದ ಪ್ರಯಾಣಕ್ಕೆ 2 ಗಂಟೆ 3 ಗಂಟೆ ಹಿಡಿತಾ ಇದೆ ಆ ಒಂದು ರೋಡ್ನಲ್ಲಿ ಈಗ ಸುಮಾರು ಒಂದು 10 ದಿನದಲ್ಲಿ ಈ ಕೆಲಸವನ್ನು ಮುಗಿಸ್ತೀವಿ ಅಂತ ಹೇಳಿದ್ರು 1 ತಿಂಗಳಾಗಿದೆ ಇನ್ನೂ ಕೂಡ ಕೆಲಸ ಮುಗಿದಿಲ್ಲ ಸೋ ಇದರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಿದೆ ಯಾವಾಗ ಕೆಲಸ ಮುಗಿಯುತ್ತೆ ಅನ್ನುವಂತ ವಿಚಾರಕ್ಕೆ ಆ ಒಂದು ದಾಸರಳ್ಳಿ ವಿಭಾಗದ ಕ್ಷೇತ್ರದ ಶಾಸಕರಂತ ಮಂಜುನಾಥ್ ಅಂತ ಅವರು ಪ್ರಶ್ನೆನ ಮಾಡಿದಾಗ ಅದಕ್ಕೆ ಆ ಸ್ಥಳದಲ್ಲಿ ಅವರು ಅಧಿಕಾರಿಗಳ ಜೊತೆಯಲ್ಲಿ ಒಂದು ಮಾಹಿತಿನ ಪಡೆಕೊಂಡ್ರು ಈಗ ಅದರಲ್ಲಿ ಒಂದು ದುರಸ್ತಿ ಕಾರ್ಯ ಎಲ್ಲ ಮುಗಿತಾ ಬಂದಿದೆ ಈಗ ಐಐಟಿಯ ತಜ್ಞರು ಬಂದು ಟೆಸ್ಟ್ ಅನ್ನು ಮಾಡಬೇಕು ಆ ಟೆಸ್ಟ್ ಆದ ಬಳಿಕ ಒಂದು ಲೋಡ್ ಟೆಸ್ಟಿಂಗ್ ನಡೆಯಬೇಕು ಅಂದ್ರೆ ಹೆವಿ ಲೋಡ್ ವಾಹನಗಳನ್ನು ಅದರ ಮೇಲೆ ಟೆಸ್ಟ್ ಮಾಡ್ತಾರೆ ಅದಾದ ಬಳಿಕ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕು ಅದಾದ ಬಳಿಕ ಮತ್ತೆ ಇನ್ನೂ ಸಾರ್ವಜನಿಕ ಬಳಕೆಗೆ ಫ್ಲೈಓವರ್ ಸಿಗುತ್ತೆ ಅಂತ ಹೇಳಿದ್ದಾರೆ ಇದೆಲ್ಲ ಮುಗಿಯೋದಕ್ಕೆ 10 ದಿನ ಬೇಕು ಅಂತ ಹೇಳಿರುವಂತದ್ದು ಬಹುಶಃ ಇನ್ನೂ 10 ದಿನ ಅಲ್ಲ ಇನ್ನೂ ಹೆಚ್ಚಿನ ಸಮಯ ಬೇಕಾಗುತ್ತೆ ಒಟ್ಟಾರೆಯಾಗಿ ಇನ್ನೂ 10 ದಿನಗಳ ಕಾಲವಂತೂ ಆ ಒಂದು ಫ್ಲೈಓವರ್ ಸಾರ್ವಜನಿಕ ಬಳಕೆಗೆ ಸಿಗೋದಿಲ್ಲ ಸಭಾ ನ್ಯೂಸ್ ಫಸ್ಟ್